ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಬ್ರಾಹ್ಮಿ ಎಂದು ಭಾರತದಾದ್ಯಂತ ಕರೆಯಲ್ಪಡುವ ಕನ್ನಡದ ಒಂದೆಲಗ ನೆಲಮಟ್ಟದಲ್ಲಿ ಬೆಳೆಯುವ ಚಿಕ್ಕ ಗಿಡವಾಗಿದ್ದು ಸಾಮಾನ್ಯವಾಗಿ ನೀರು ನಿಂತಿರುವಲೆಲ್ಲ ಹುಲುಸಾಗಿ ಬೆಳೆಯುತ್ತದೆ ಇದರ ಎಲೆಗಳು ನೀರು ತುಂಬಿಕೊಂಡು ದಪ್ಪನಾಗಿ ದಟ್ಟ ಹಸಿರು ಬಣ್ಣ ಹೊಂದಿದ್ದರೆ ಹೂವುಗಳು ಬಿಳಿಯ ಬಣ್ಣದಾಗಿದ್ದು ಐದು ಎಸಳುಗಳಿಂದ ಕೂಡಿವೆ ಈ ಎಲೆ ಮತ್ತು ಹೂವುಗಳಲ್ಲಿ ಅದ್ಭುತವಾದ ಔಷಧೀಯ ಗುಣಗಳಿವೆ ಇದರಲ್ಲಿರುವ ಪೋಷಕಾಂಶಗಳ ಪಟ್ಟಿಯಲ್ಲಿ ಪ್ರಮುಖವಾದವು ಎಂದರೆ ಬ್ರಾಮೈನ್ ಅರ್ಪೆಸ್ಟೈನ್ ಫ್ಲೇವೊನಾಯ್ಡ್ಗಳು ಸ್ಯಾಪೋಯಿನ್ ಸ್ಟೆರಾಲ್ ಆಲ್ಕೊಲಾಯ್ಡ್ ಬೆಟೊಲಿಕಾಮ್ಲಾ ಬೀಟಾಸಿಸ್ಟೋಸ್ಟಿರಾಲ್ ಬೈಕೋಸೈಡ್ ಮತ್ತು ಬೈಕೋಸ್ಯಾಪೋನಿನ್ಸ್ ಇದರ ಔಷಧೀಯ ಗುಣಗಳನ್ನು ಸಾವಿರಾರು ವರ್ಷಗಳ ಹಿಂದೆಯೇ ಆಯುರ್ವೇದ ಕಂಡುಕೊಂಡಿದ್ದು ಸ್ಮರಣಾಶಕ್ತಿ ಹೆಚ್ಚಿಸಲು ಆರೋಗ್ಯ ವೃದ್ಧಿಸಲು ಹಾಗೂ ಇನ್ನೂ ಹಲವಾರು ತೊಂದರೆಗಳಿಗೆ ಔಷಧೀಯ ರೂಪದಲ್ಲಿ ಬಳಸಲ್ಪಡುತ್ತಾ ಬಂದಿದೆ ತಲೆಗೂದಲ ಬುಡವನ್ನು ದೃಢಗೊಳಿಸಲು ಬ್ರಾಹ್ಮಿಗಿಂತ ಉತ್ತಮವಾದ ಪೋಷಕ ವಸ್ತು ಇನ್ನೊಂದಿಲ್ಲ ಅಂತೆಯೇ ಬ್ರಾಹ್ಮಿ ತೈಲವನ್ನು ತಲೆಗೂದಲ ಬುಡಕ್ಕೆ ಮಸಾಜ್ ಮಾಡುವ ಮೂಲಕ ಕೂದಲ ಬುಡಗಳು ಹೆಚ್ಚಿನ ಪೋಷಣೆ ಪಡೆಯುತ್ತದೆ ಇದರಿಂದ ಕೂದಲು ಉದರುವುದನ್ನು ತಡೆಗಟ್ಟುವುದು ಮಾತ್ರವಲ್ಲ ಕೂದಲು ಉದ್ದವಾಗಿ ಬೆಳೆಯಲು ತಲೆ ಹೊಟ್ಟು ನಿವಾರಿಸಲು ತಲೆಯ ತುರಿಕೆ ಸೀಳಿದ ಕೂದಲ ತುದಿ ತಲೆಯ ಚರ್ಮ ಅಂತ ಹೇಳುವುದು ಮೊದಲಾದ ತೊಂದರೆಗಳನ್ನು ಸಮರ್ಥವಾಗಿ ತಡೆಗಟ್ಟಬಹುದು ಬ್ರಾಹ್ಮಿ ತೈಲವನ್ನು ಕೊಂಚ ಬಿಸಿ ಮಾಡಿ ತಲೆಗೆ ಹಾಕಿ ಮಸಾಜ್ ಮಾಡುವ ಮೂಲಕ ತಲೆಯ ಚರ್ಮಕ್ಕೆ ಉತ್ತಮ ಪೋಷಣೆ ದೊರಕುತ್ತದೆ ಹಾಗೂ ರಕ್ತದ ಸಂಚಾರವೂ ಹೆಚ್ಚುತ್ತದೆ ಇದರಿಂದ ತಲೆಗೂದಲ ಬುಡಗಳಿಗೆ ಹೆಚ್ಚಿನ ಪೋಷಕಾಂಶಗಳು ಲಭಿಸುವ ಮೂಲಕ ಹೊಸ ಕೂದಲುಗಳು ಬೆಳೆಯುವಂತೆ ತಲೆಯ ಚರ್ಮ ಫಲವತ್ತತೆ ಪಡೆಯುತ್ತದೆ ಕೆಲವೊಂದು ಔಷಧಿಗಳ ಪರಿಣಾಮವಾಗಿ ತಲೆಗೂದಲು ಉದುರುತ್ತದೆ ಕ್ಯಾನ್ಸರ್ನ ಚಿಕಿತ್ಸೆಯಾದ ಕೀಮೋಥೆರಪಿಯಲ್ಲಿ ಈ ನಷ್ಟ ಶಾಶ್ವತವಾದರೆ ಕೆಲವು ಸಂದರ್ಭಗಳಲ್ಲಿ ನಮ್ಮ ರೋಗ ನಿರೋಧಕ ವ್ಯವಸ್ಥೆಯೇ ತಾತ್ಕಾಲಿಕವಾಗಿ ಒಂದು ಭಾಗದ ಕೂದಲನ್ನು ಉದುರಿಸುತ್ತದೆ ಎಲೋಪೇಸಿಯಾ ಎಂಬ ಈ ಸ್ಥಿತಿ ಆರೋಗ್ಯ ಸುಧಾರಿಸಿದ ಬಳಿಕ ಈ ಸ್ಥಳದಲ್ಲಿ ಮತ್ತೆ ಹೊಸ ಕೂದಲು ಹುಟ್ಟುತ್ತದೆ ಬ್ರಾಹ್ಮಿ ಎಣ್ಣೆಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳ ರೂಪದಲ್ಲಿರುವ ಪೋಷಕಾಂಶಗಳು ಕೂದಲು ಮರುಹುಟ್ಟಲು ಸಹಕರಿಸುವ ಮೂಲಕ ತಾತ್ಕಾಲಿಕ ಬಕ್ಕತನವನ್ನು ಶೀಘ್ರವಾಗಿ ನಿವಾರಿಸುತ್ತದೆ ಬ್ರಾಹ್ಮಿ ಎಣ್ಣೆಯಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ಗಳು ದೇಹದಲ್ಲಿ ಸಂಗ್ರಹವಾಗಿದ್ದ ವಿಷಕಾರಿ ವಸ್ತುಗಳನ್ನು ನಿವಾರಿಸಲು ಸಮರ್ಥವಾಗಿವೆ ವಿಶೇಷವಾಗಿ ಚರ್ಮದ ಹೊರಪದರದಲ್ಲಿ ಅಂಟಿಕೊಂಡಿದ್ದ ವಿಷಕಾರಿ ವಸ್ತುಗಳನ್ನು ನಿವಾರಿಸಲು ನೆರವಾಗುತ್ತದೆ ಪರಿಣಾಮವಾಗಿ ಚರ್ಮ ಹೊಸ ಜೀವಕೋಶಗಳನ್ನು ಪಡೆಯುವ ಮೂಲಕ ಸಹಜ ಕಾಂತಿಯನ್ನು ಹೆಚ್ಚಿಸಿಕೊಳ್ಳುತ್ತದೆ ಅಷ್ಟೇ ಅಲ್ಲ ಚರ್ಮದ ಕೆಳಪದರ ಮತ್ತು ಕನೆಕ್ಟಿವ್ ಟಿಶ್ಯೂಗಳಲ್ಲಿ ರಕ್ತ ಪರಿಚಲನೆ ತೈಲಗಳ ಉತ್ಪಾದನೆ ಹೆಚ್ಚಿಸುವ ಮೂಲಕ ಚರ್ಮದ ಆರೋಗ್ಯ ಹೆಚ್ಚಿಸಲು ನೆರವಾಗುತ್ತದೆ ತನ್ಮೂಲಕ ಚರ್ಮವ್ಯಾಧಿಗಳಾದ ಸೋರಿಯಾಸಿಸ್ ತುದಿಕೆ ಕೀವು ಮತ್ತು ವ್ರಣಗಳಾಗುವುದನ್ನು ತಡೆಯುತ್ತದೆ ಹಾಗೂ ಈಗಾಗಲೇ ಇದ್ದರೆ ಶೀಘ್ರವಾಗಿ ಗುಣಪಡಿಸಲು ನೆರವಾಗುತ್ತದೆ ತಲೆಯ ಚರ್ಮವನ್ನು ಬ್ರಾಹ್ಮಿ ತೈಲದಿಂದ ಮಸಾಜ್ ಮಾಡಿ ಕೊಂಚ ನಡೆದಾಡಿ ಒಂದು ಲೋಟ ಹಾಲು ಕುಡಿದು ಮಲಗಿದಾಗ ಗಾಢ ನಿದ್ದೆ ಆವರಿಸುವುದನ್ನು ಕಂಡುಕೊಳ್ಳಲಾಗಿದೆ ಉತ್ತಮ ಆರೋಗ್ಯಕ್ಕೆ ನಿದ್ದೆ ತುಂಬ ಅಗತ್ಯ ನಿದ್ರಾರಾಹಿತ್ಯದ ಕಾರಣ ಮನೋವಿಕಲ್ಪ ಖಿನ್ನತೆ ಒತ್ತಡ ಮೊದಲಾದವುಗಳಿಂದ ರಕ್ಷಣೆ ಪಡೆದಂತಾಗುತ್ತದೆ ಬ್ರಾಹ್ಮಿ ಎಣ್ಣೆಯಲ್ಲಿರುವ ನೈಟ್ರಿಕ್ ಆಕ್ಸೈಡ್ನ ಕಾರಣ ಮೆದುಳಿಗೆ ಉತ್ತಮ ಪೋಷಣೆ ದೊರಕುತ್ತದೆ ಇದು ಮೆದುಳು ಸಕಾರಾತ್ಮಕವಾಗಿ ಚಿಂತಿಸಲು ಏಕಾಗ್ರತೆ ಹೆಚ್ಚಿಸಲು ಸ್ಮರಣಶಕ್ತಿ ಹೆಚ್ಚಿಸಲು ಮಾನಸಿಕವಾಗಿ ಎಚ್ಚರದಿಂದಿರಲು ನೆರವಾಗುತ್ತದೆ ಅಲ್ಲದೆ ತಾತ್ಕಾಲಿಕ ಮರೆವು ಅಲ್ಝೈಮರ್ಸ್ ಕಾಯಿಲೆ ಬರದಂತೆ ತಡೆಗಟ್ಟಲು ನೆರವಾಗುತ್ತದೆ ಮಾನಸಿಕ ಒತ್ತಡಕ್ಕೆ ಕಾರ್ಟಿಸೋಲ್ ಎಂಬ ಹಾರ್ಮೋನ್ ಪ್ರಮುಖ ಕಾರಣವಾಗಿದೆ ಬ್ರಾಹ್ಮಿ ಎಣ್ಣೆ ಒತ್ತಡವನ್ನು ಸೆಳೆದುಕೊಳ್ಳಬಲ್ಲ ಒಂದು ಸ್ಟ್ರಿಂಗ್ನಂತೆ ಕಾರ್ಯನಿರ್ವಹಿಸುತ್ತದೆ ಪರಿಣಾಮವಾಗಿ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ಹಾಗೂ ಮನೋಭಾವ ಉತ್ತಮಗೊಳ್ಳುತ್ತದೆ ಈ ಶಕ್ತಿಯನ್ನು ಬರೆಯ ಬ್ರಾಹ್ಮಿ ಎಣ್ಣೆಗಿಂತಲೂ ಬ್ರಾಹ್ಮಿ ತುಳಸಿ ಎಲೆಗಳ ಮಿಶ್ರಣದಿಂದ ತಯಾರಾದ ಎಣ್ಣೆ ಇನ್ನಷ್ಟು ಸಮರ್ಪಕವಾಗಿ ನಿರ್ವಹಿಸುತ್ತದೆ ಮೆದುಳಿನ ಕೆಳಭಾಗದಲ್ಲಿ ಮಧ್ಯೆ ಇರುವ ಇಪೋ ಕ್ಯಾಂಪಸ್ ಎಂಬ ಭಾಗ ನಮ್ಮ ಸ್ಮರಣಾಶಕ್ತಿಯನ್ನು ಹೊಂದಿದ್ದು ಈ ಭಾಗಕ್ಕೆ ಉತ್ತಮ ಪೋಷಣೆ ಸಿಗುವ ಮೂಲಕ ಮೆದುಳಿನ ಕ್ಷಮತೆ ಹೆಚ್ಚಿಸುತ್ತದೆ ಬ್ರಾಹ್ಮಿಯಲ್ಲಿರುವ ಪೋಷಕಾಂಶಗಳು ಮೆದುಳಿಗೆ ಹೆಚ್ಚಿನ ಪೋಷಣೆ ನೀಡುವ ಮೂಲಕ ಸ್ಮರಣಾಶಕ್ತಿ ಏಕಾಗ್ರತೆ ಜಾಣ್ಮೆ ತಾರ್ಕಿಕ ಶಕ್ತಿಗಳನ್ನು ಹೆಚ್ಚಿಸುತ್ತದೆ ವಿಶೇಷವಾಗಿ ಬ್ರಾಹ್ಮಿ ಪುಡಿಯಲ್ಲಿರುವ ಪೋಷಕಾಂಶಗಳು ಅತಿ ಚಟುವಟಿಕೆಯ ಮಕ್ಕಳಲ್ಲಿ ಉತ್ತಮ ಔಷಧವಾಗಿ ಕಾರ್ಯನಿರ್ವಹಿಸುತ್ತದೆ ಅಪಸ್ಮಾರಕ್ಕೆ ಬ್ರಾಹ್ಮಿ ಎಲೆಗಳನ್ನು ಬಹಳ ಇಂದಿನಿಂದ ಬಳಸಿಕೊಳ್ಳಲಾಗುತ್ತಾ ಬರಲಾಗಿದೆ ಇದೊಂದು ಮೆದುಳಿಗೆ ಸಂಬಂಧಿಸಿದ ತೊಂದರೆಯಾಗಿದ್ದು ತಟ್ಟನೆ ಪ್ರಜ್ಞೆ ಕಳೆದುಕೊಳ್ಳುವುದು ತಾರ್ಕಿಕ ಚಿಂತನೆ ಕಡಿಮೆಯಾಗುವುದು ಮೊದಲಾದವು ಇದರ ಲಕ್ಷಣಗಳು ಬ್ರಾಹ್ಮಿ ಮತ್ತು ವಚ ಎಂಬ ಇನ್ನೊಂದು ಗಿಡ ಮೂಲಿಕೆಯನ್ನು ಬೆರೆಸಿ ರೋಗಿಗೆ ನೀಡುವ ಮೂಲಕ ಉತ್ತಮ ಪರಿಹಾರ ಕಂಡುಕೊಳ್ಳಬಹುದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಮತ್ತಷ್ಟು ಆರೋಗ್ಯದ ಸುದ್ದಿಯನ್ನು ಪಡೆದುಕೊಳ್ಳಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು